ರಾಜ್ಯದಾದ್ಯಂತ ಭಾನುವಾರ ನಡೆದ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಈ ಬಾರಿ ಶೇಕಡ 52.09 ರಷ್ಟು ಮತದಾನವಾಗಿರುವ ವರದಿ ಬಂದಿದೆ। ಕಾಸಾಪದ ರಾಜ್ಯ ಅಧ್ಯಕ್ಷ ಮತ್ತು ಜಿಲ್ಲಾ ಅಧ್ಯಕ್ಷರುಗಳ ಆಯ್ಕೆಗೆ ನಡೆದ ಈ ಚುನಾವಣೆಯಲ್ಲಿ ಮತದಾರರು ನಿರುತ್ಸಾಹ ತೋರಿದ್ದಾರೆ ಎಂದು ಹೇಳಬಹುದು। ಏಕೆಂದರೆ ಒಟ್ಟು 3,10,000 ಮತದಾರರಲ್ಲಿ ಈಗ 1,59,000 ಜನರು ಮಾತ್ರ ತಮ್ಮ ಹಕ್ಕು ಚಲಾಯಿಸಿದ್ದಾರೆ। ರಾಜ್ಯದಲ್ಲಿ ಬೆಳಗ್ಗೆಯಿಂದ ಆರಂಭಗೊಂಡ ಮತದಾನ ಮಂದಗತಿಯಲ್ಲಿ ಸಾಗಿತ್ತು। ಮಧ್ಯಾಹ್ನ ಸ್ವಲ್ಪ ಚುರುಕುಗೊಂಡ ಬಗ್ಗೆ ವರದಿಗಳು ಬಂದಿವೆ। ಬೆಳಗ್ಗೆಯಿಂದಲೂ ಕೂಡ ಇವತ್ತು ಯಾವುದೇ ಕಾರಣದಿಂದಲೂ ಮಳೆ ತೀವ್ರವಾಗಿದೆ। ಅದರಿಂದ ಕನ್ನಡ ಅಭಿಮಾನಿಗಳು ಮತ್ತು ಸಾಹಿತ್ಯ ಆಸಕ್ತರು ಮತ್ತು ಶಿಕ್ಷಕನಕ ಕ್ಷೇತ್ರದಲ್ಲಿ ಅನುಭವಿಗಳು ಮತ್ತು ಸಾಹಿತ್ಯ ಆಸಕ್ತರು ಕೂಡ ಸಂಖ್ಯೆಯಲ್ಲಿ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಮಂದಗತಿಯಲ್ಲಿ ಇತ್ತು। 10 ಗಂಟೆ ಮೇಲೆ ಈಗ ಸಮಯ 1 ಗಂಟೆ ಆಗ್ತಾ ಬಂದಿದೆ। ಈಗ ಒಂದು ಮತದಾನದ ಮಂದಗತಿಯಿಂದ ಚುಕ್ಕಾಗಿದೆ, ಚುಕ್ಕಾಗಿ ನಡೀತಾ ಇದೆ। ಒಂದು ಸಾಲಗಟ್ಟಿ ಮತವನ್ನು ಚಲಾಯಿಸಲಿಕ್ಕೆ ಸಾಹಿತ್ಯಾಭಿಮಾನಿಗಳು ನಿಂತಿದ್ದಾರೆ। ಶಿಕ್ಷಕರು, ನೌಕರರು, ಸಾಹಿತಿಗಳು ಸೇರಿದಂತೆ ಸಾಹಿತ್ಯ ಅಭಿಮಾನಿಗಳು ಕೆಲವು ಕಡೆ ಉರುಪಿನಿಂದ ಮತ ಚಲಾಯಿಸಿದರು। ಭಾನುವಾರ ರಾತ್ರಿ ವೇಳೆಗೆ ಬಹುತೇಕ ಜಿಲ್ಲಾ ಅಧ್ಯಕ್ಷರುಗಳ ಫಲಿತಾಂಶ ಪ್ರಕಟಗೊಂಡು ಅಭ್ಯರ್ಥಿಗಳ ಬೆಂಬಲಿಗರು ಸಂತಸಗೊಂಡರು। ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನದ ಫಲಿತಾಂಶಕ್ಕಾಗಿ ಸಾಹಿತ್ಯ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ। ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ 21 ಅಭ್ಯರ್ಥಿಗಳ ಭವಿಷ್ಯವನ್ನು ಈಗಾಗಲೇ ಮತದಾರ ನಿರ್ಧರಿಸಿದ್ದಾನೆ। ಆದರೆ ಫಲಿತಾಂಶ ಪ್ರಕಟಗೊಂಡು ಕಾಸಾಪದ ಗೆಲುವಿನ ಹಾರ ಯಾರ ಕೊರಳಿಗೆ ಬೀಳುತ್ತದೆ ಎಂಬುದನ್ನು ಕಾದು ನೋಡಬೇಕು। ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ಕಾಸಾಪ ಅಧ್ಯಕ್ಷರ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು ಕೆಎಸ್ ಸಿದ್ದಲಿಂಗಪ್ಪ ಜಿಲ್ಲಾಧ್ಯಕ್ಷರಾಗಿ ಗೆಲುವು ಸಾಧಿಸಿದ್ದಾರೆ। ಕಾಸಾಪದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಡಿ ಚಂದ್ರಪ್ಪ, ಎಸ್ ದೇವರಾಜ್, ಆರ್ವಿ ಪುಟ್ಟಕಾಮಣ್ಣ, ಎಎಸ್ ಮಹಾದೇವಪ್ಪ, ಬಿಸಿ ಶೈಲನಾಗರಾಜ್, ಕೆಎಸ್ ಸಿದ್ದಲಿಂಗಪ್ಪ ಸ್ಪರ್ಧಿಸಿದ್ದರು। ಈ ಪೈಕಿ 2,520 ಮತಗಳನ್ನು ಪಡೆದು ಕೆಎಸ್ ಸಿದ್ದಲಿಂಗಪ್ಪ ಗೆಲುವಿನ ನಗೆ ಬೀರಿದ್ದಾರೆ। ಬಿಸಿ ಶೈಲನಾಗರಾಜ್ 1823, ಡಿ ಚಂದ್ರಪ್ಪ 961 ಮತ್ತು ಎಸ್ ದೇವರಾಜ್ 899 ಮತಗಳನ್ನು ಪಡೆದಿದ್ದಾರೆ। ಜಿಲ್ಲೆಯಲ್ಲಿ ಒಟ್ಟು 6,513 ಮತಗಳು ಚಲಾವಣೆಗೊಂಡಿದ್ದು 38 ಮತಗಳು ತಿರಸ್ಕೃತಗೊಂಡಿವೆ।